ಸರ್ ಇದು ಯಾವ ಮಿಷನ್ ಸರ್ ಇದು ಕುಂಟೆ ಹೊಡೆಯೋ ಮಿಷನ್ ಸರ್ ಇದು ಕುಂಟೆ ಹೊಡೆಯೋದು ಅಂದ್ರೆ ನಾರ್ಮಲ್ ಆಗಿ ಯಾವ ತರ ಬರುತ್ತೆ ಇದು ಯಾವ ತರ ಸರ್ ಸ್ಪೆಷಲ್ ಏನು ಸರ್ ಇದು ಅಂದ್ರೆ ಒಂದು ಎಕರೆಗೆ ಒಂದು ಲೀಟರ್ ಹೊಡಿಬೋದಾ ಸರ್ ಇದು ಒಂದು ಲೀಟರ್ ಒಂದಕ್ಕೆ ಹೊಡಿಬೋದು ಇದು ಪ್ರೈಸ್ ಎಷ್ಟು ಬೀಳುತ್ತೆ ಸರ್ ಇದು ನಾರ್ಮಲ್ಗೆ 30,000 ರೂಪಾಯಿ ಎಷ್ಟು ಕೆಜಿ ಬರುತ್ತೆ ಸರ್ ವೆಯ್ಟ್ ಇದು 26-30 ಕೆಜಿ ಓಕೆ ನಾವು ಬೇರೆ ಊರಲ್ಲಿ ಇದ್ದೀವಿ ನಾವು ಈಗ ಒಂದು 50 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಅಂದ್ರೆ ಯಾವ ತರ ಕಳ್ಸ್ಕೊಡ್ತೀರ ಸರ್ ನಿಮ್ಗೆ ಇದು ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ನಮ್ದೇ ಆಗುತ್ತಲ್ವ ಸರ್ ನಾವು ತಗೊಂಡ್ರೆ ಓಕೆ 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 ಇದು ಓಪನ್ ಮಾಡಿ ತೋರಿಸ್ತೀರ ಸರ್ ಯಾವ ತರ ಇದೆ ಅಂತ ಇದು ಓಪನ್ ಮಾಡ್ತೀರಾ ಓಕೆ ನೋಡಿ ಈಗ ಅನ್ಬಾಕ್ಸ್ ಮಾಡ್ತಿದ್ದಾರೆ ಈಗ ಹೊಸ ಮಿಷನ್ ಇದು ಕುಂಟೆ ಹೊಡೆಯೋದು ನಾರ್ಮಲ್ ಆಗಿ ಜೋಳ ಎಲ್ಲ ಇದು ಮಾಡ್ತಾರಲ್ಲ ಜೋಳಕ್ಕೆಲ್ಲ ಯೂಸ್ ಮಾಡ್ತಾರೆ ಜೋಳ ಕುಂಟೆ ಹೊಡಿಬೋದು ಸಾಲು ಹೊಡಿಬೋದು ಮತ್ತೆ ಈಗ ನಾರ್ಮಲ್ ಆಗಿರೋದೆಲ್ಲ ಡಬಲ್ ವೀಲ್ ಅಲ್ಲಿ ಇದೆ ಇದು ಫಸ್ಟ್ ಟೈಮ್ ಈಗ ಸಿಂಗಲ್ ವೀಲ್ ಅಲ್ಲಿ ಇದು ಮಾಡಿದಾರೆ ಇದು ಬೇರೆದೆಲ್ಲ ಡಬಲ್ ವೀಲ್ ಅಲ್ಲಿ ಇದೆ ಅದರಿಂದ ಇದು ಇದೆಲ್ಲ ಕಟ್ ಆಗುತ್ತೆ ಇದು ಬಂದ್ಬಿಟ್ಟು ಸಿಂಗಲ್ ವೀಲ್ ಅದರಿಂದ ಸಖತ್ತು ಯೂಸ್ ಆಗುತ್ತೆ ಇದು ಅಡ್ವಾಂಟೇಜ್ ಇದೆ ಹತ್ರದಿಂದ ಜೂಮ್ ಮಾಡೋದ್ ಮನೆ ಜೂಮ್ ಮಾಡ್ತಿದ್ದೀನಿ ಇವಾಗ ಓಪನ್ ಮಾಡ್ತಿದ್ದಾರೆ ನೋಡಿ ಇಲ್ಲೇ ಹಿಂದೆ ಒಂದು ವೀಲ್ ಕಾಣ್ತಿದೆ ಸಿಂಗಲ್ ವೀಲ್ ಇದು ಇದು ನೆಲ ಅಡ್ಜಸ್ಟ್ಮೆಂಟ್ ವೀಲ್ ಒಂದ್ಸಲ ಅದನ್ನ ಇದು ಇದ್ರ ಮೇಲೆ ಹೋದ್ಮೇಲೆ ಅಡ್ಜಸ್ಟ್ಮೆಂಟ್ ವೀಲ್ ಅದು ನೆಲಕ್ಕದು ಓಪನ್ ಮಾಡ್ತಿದ್ದಾರೆ ಓಕೆನಾ ಇದು ಎಷ್ಟಿದೆ ಸರ್ ಪ್ರೈಸ್ ಇದು 30,000 ರೂಪಾಯಿ ಸರ್ ಇದು 30,000 ರೂಪಾಯಿ ಆಗುತ್ತೆ ಇದು ಅಂದ್ರೆ ಹೊರಗಡೆ ಎಲ್ಲೂ ಸಿಗ್ತಾ ಇಲ್ಲ ಇದೆ ಫಸ್ಟ್ ಟೈಮ್ ಇವಾಗ ಇಂಟ್ರೊಡ್ಯೂಸ್ ಮಾಡಿರೋದು ಡಬಲ್ ವೀಲ್ ಅಲ್ಲಿ ಜಾಸ್ತಿ ರೇಟ್ ಜಾಸ್ತಿ ಇದೆ ಡಬಲ್ ವೀಲ್ ರೇಟು ಓಕೆ ಡಬಲ್ ವೀಲ್ ಇರುತ್ತೆ ಅದು ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಗಿಡಗಳೆಲ್ಲ ಕಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಿಂಗಲ್ ವೀಲು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು ಇದು ಈಗ ರೈತರು ಇದು ನೋಡ್ಬಿಟ್ಟು ತಗೊಂಡು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ನಾವು ಬೇರೆ ಕಡೆ ಎಲ್ಲ ಯೂಸ್ ಮಾಡಿದ್ರೆ ಬೇರೆ ಕಡೆ ಎಲ್ಲ ಸೇಲ್ ಮಾಡಿದ್ದಾರೆ ಅನ್ಸುತ್ತೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನೀವು ತಗೊಂಡು ಯೂಸ್ ಮಾಡಿ ಹೌದು ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಹುಬ್ಳಿ ಧಾರವಾಡ ಕಡೆ ಎಲ್ಲ ಸಿಗ್ತಾ ಇದೆ ಅಲ್ಲಿ ರೈತರೆಲ್ಲ ಯೂಸ್ ಮಾಡ್ತಿದ್ದಾರೆ ಅಲ್ಲಿ ಈ ಕಡೆ ನಮ್ಮ ಸೌತ್ ಅಲ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲ ಮಂಡ್ಯ ಮೈಸೂರು ಹಾಸನ ಈ ಕಡೆ ಎಲ್ಲ ಯೂಸ್ ಮಾಡಿದ್ರೆ ಒಳ್ಳೆ ಇದಾಗುತ್ತೆ ಮೈನ್ ಬಂದ್ಬಿಟ್ಟು ರೈತರು ಹೇಳ್ತಿರ್ತಾರೆ ಯಾವಾಗಲೂ ಸರ್ ಅದು ಡಬ ಕುಂಟೆ ಹೊಡಬೇಕಾದ್ರೆ ಗಿಡಗಳೆಲ್ಲ ಹಾಳಾಗುತ್ತೆ ಅಂತ ಆದ್ರೆ ಇವಾಗ ಇದು ಸಿಂಗಲ್ ವೀಲ್ ಆಗಿರೋದ್ರಿಂದ ಯಾವ ತರ ಪ್ರಾಬ್ಲಮ್ ಬರಲ್ಲ ಅಂತ ಅನ್ಸುತ್ತೆ ಎತ್ತುಗಳು ಹೌದು ಈಗಿನದ್ರಲ್ಲಿ ಎತ್ತುಗಳು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಆಹಾರಗಳು ಅದು ಇದು ಎಲ್ಲ ಮಾಡಿ ಭಾಳ ಕಷ್ಟ ಆಗುತ್ತೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ನಾವು ಟೆಕ್ನಾಲಜಿಗೆ ಇಂಪ್ರೂವ್ ಆಗಬೇಕು ಈಗ ಅದೇ ಥರ ನೋಡಿ ಅನ್ಬಾಕ್ಸ್ ಮಾಡ್ತಿದ್ದಾರೆ ಹೊಸ ಮಿಷನ್ ಇನ್ನೂ ಯೂಸ್ ಮಾಡಿಲ್ಲ ಹೊಸದಾಗಿ ಅನ್ಬಾಕ್ಸ್ ಮಾಡ್ತಿದ್ದಾರೆ ಪ್ರೈಸ್ ಬಂದ್ಬಿಟ್ಟು 30,000 ಆಗುತ್ತೆ ಓಕೆನಾ ಸಿಂಗಲ್ ವೀಲ್ ಇದು ನಿಮ್ಗೆ ಬೇಕು ಅಂದರೆ ಎಲ್ಲಿಗಾದರೂ ಬೇಕಾದ್ರೆ ಆರ್ಡ್ರ್ ಮಾಡಿದ್ರೆ ನಮಗೆ ನಮ್ಮ ಇದರಿಂದ ಫೋನ್ ಮಾಡಿ ನಮ್ಮದು ನಂಬರ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಲಾಸ್ಟಲ್ಲಿ ಫೋನ್ ಮಾಡಿ ಆರ್ಡ್ರ್ ಮಾಡಿದ್ರೆ ಕಳಿಸ್ಕೊಡ್ತಾರೆ ಅಲ್ಲಿಗೆ ಆದರೆ ಅದು ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಇದಾಗುತ್ತೆ ಓಕೆ ನೋಡಿ ಸಿಂಗಲ್ ವೀಲ್ ಕಾಣ್ತಾ ಇದೆ ನಾರ್ಮಲಾಗಿ ಡಬಲ್ ವೀಲ್ ಯೂಸ್ ಮಾಡ್ತಾರೆ ಸಿಂಗಲ್ ವೀಲು ಸರ್ ಇದು ಪೆಟ್ರೋಲ್ ಎಲ್ಲಿದೆ ಸರ್ ಟ್ಯಾಂಕ್ ಇದು ಪೆಟ್ರೋಲ್ ಟ್ಯಾಂಕ್ ಮುಂದೆ ಇದೆ ಅಲ್ವ ಇದು ಓಕೆ ಓಕೆ ನೋಡಿ ಇದೇ ಮೋಟ್ರ್ ಇದು ಮೋಟ್ರ್ ಯೂಸ್ ಮಾಡಿದ್ದಾರೆ ಓಕೆ ಓಕೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರೋದು ಇದು ಬಂದ್ಬಿಟ್ಟು ಇದು ಪೆಟ್ರೋಲ್ ಟ್ಯಾಂಕ್ ಇದು ಇದ್ರಲ್ಲಿ ಫಿಲ್ಟ್ರ್ ಬೇರೆ ಕೊಟ್ಟಿರ್ತಾರೆ ಡೈರೆಕ್ಟಾಗಿ 1 ಲೀಟ್ರ್ ಕೆಪಾಸಿಟಿ ಇರುತ್ತೆ 1 ಲೀಟ್ರಲ್ಲಿ 1 ಕುಂಟೆ ಹೊಡಿಬೋದು ನಾರ್ಮಲಾಗಿ ಒಂದು ಎಕರೆ ಹೌದು 1 ಎಕರೆ ಹೊಡಿಬೋದು ಸಾರಿ 1 ಕುಂಟೆ ಎಲ್ಲ 1 ಎಕರೆ ಹೊಡಿಬೋದು 1 ಲೀಟ್ರ್ ಪೆಟ್ರೋಲ್ಗೆ ಜೊತೆಗೆ ಆಯಿಲ್ ಇದೆ ಆಯಿಲ್ ಮಿಕ್ಸ್ ಇಲ್ಲ ಡೈರೆಕ್ಟ್ ಪೆಟ್ರೋಲ್ ಅಷ್ಟೇ ನಾವು ನಾರ್ಮಲಾಗಿ ಈಗ ಮಾಮೂಲಿ ಗಾಡಿಗಳಿಗೆ ಹಾಕ್ತಿಲ್ಲ ಆ ಥರ ಯಾವುದೋ ಆಯಿಲ್ ಮಿಕ್ಸ್ ಮಾಡೋಂಗಿಲ್ಲ ಡೈರೆಕ್ಟ್ ಪೆಟ್ರೋಲ್ ಹಾಕೋದು ಓಕೆ ನೋಡಿ ಏನೇನು ಬರುತ್ತೆ ಅಂತ ಈ ಬಾಕ್ಸಲ್ಲಿ ಇದ್ರ ಜೊತೆ ಒಂದು ಹ್ಯಾಂಡಲ್ ಬರುತ್ತೆ ಇದು ಹೌದೌದು ಇದು ಹ್ಯಾಂಡಲ್ ಬಂದ್ಬಿಟ್ಟು ಇದು ಇಲ್ಲಿ ಕಾಣ್ತಿದ್ಯಲ್ಲ ನೋಡಿ ಇದು ಇದು ಹ್ಯಾಂಡಲ್ ಇದು ಅದಾದ್ಮೇಲೆ
ಬ್ಲೇಡ್ ಸೆಟ್ ಬ್ಲೇಡ್ ಸೆಟ್ ಬರುತ್ತೆ ಕುಂಟೆ ಬ್ಲೇಡ್ ಕಡೆ ತೋರಿಸ್ತಿದ್ರಲ್ಲ ಅದು ಫಿಕ್ಸ್ ಆಗಿದೆ ನೋಡಿ ಅದು ಓಕೆನ ಅನ್ಬಾಕ್ಸ್ ಆಗಿದೆ ಈಗ ಅದನ್ನು ಓಪನ್ ಮಾಡ್ತಾರೆ ಹ್ಯಾಂಡಲ್ನು ಓಕೆನಾ ಓಪನ್ ಮಾಡ್ತಾ ಇದ್ದಾರೆ ನೋಡಿ ಈಗ ಫುಲ್ಲು 1 ಲೀಟ್ರು ಪೆಟ್ರೋಲ್ ಇದು ಪೆಟ್ರೋಲ್ ಇಂಜಿನ್ ಇದು 1 ಲೀಟ್ರಿಗೆ 1 ಎಕರೆ ಕುಂಟೆ ಹೊಡಿಬೋದು ಗಿಡಗಳು ಯಾವುದು ಹಾಳಾಗಲ್ಲ ಗಿಡಗಳು ಹಾಳಾಗದೇ ಇರೋ ರೀತಿಲಿ ಕಟ್ಟಾಗದೇ ಇರೋ ರೀತಿಲಿ ಹೊಡಿಬೋದು ನೋಡಿ ಈಗ ಇದನ್ನು ಫಿಕ್ಸ್ ಮಾಡ್ತಿದ್ದಾರೆ ಇವಾಗ ಹ್ಯಾಂಡ್ಲನ್ನ ಹ್ಯಾಂಡ್ಲ್ ಫಿಕ್ಸ್ ಮಾಡ್ತಾರೆ ನೋಡಿ ಇವಾಗ ನೋಡಿ ಇದ್ರ ಜೊತೆಗೆ ಏನು ಕಾಂಪೋನೆಂಟ್ಸ್ ಬರುತ್ತೆ ಅಂದರೆ ಒಂದು ಹ್ಯಾಂಡ್ಲ್ ಬರುತ್ತೆ ಆ ವೀಲ್ ಅದೇ ಫಿಕ್ಸ್ ಆಗಿರುತ್ತೆ ಓಕೆನಾ ಫಸ್ಟ್ ಟೈಮ್ ನೋಡಿ ಇದು ಇಂಟ್ರೊಡ್ಯೂಸ್ ಮಾಡ್ತಿರೋದು ಈ ಕಡೆ ಯಾರು ಯೂಸ್ ಮಾಡ್ತಾ ಇಲ್ಲ ಹುಬ್ಳಿ ಧಾರವಾಡ ಕಡೆ ಮಾತ್ರ ಯೂಸ್ ಮಾಡ್ತಿದ್ದಾರೆ ನೋಡಿ ಈ ಕಡೆನೇ ಯೂಸ್ ಮಾಡಿದ್ರೆ ಒಳ್ಳೆಯದು ಗಿಡಗಳೆಲ್ಲ ಹಾಳಾಗಲ್ಲ ಚೆನ್ನಾಗಿರುತ್ತೆ ಕುಂಟೆ ಹೊಡಿಬೇಕಾದ್ರೆ ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ಆ ಗಿಡಗಳೆಲ್ಲ ಕಟ್ಟಾಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಸಿಂಗಲ್ ವೀಲಿಂದು ಕುಂಟೆ ಹೊಡೆಯೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸದಾಗಿ ಫಸ್ಟ್ ಟೈಮಿಂದ ಇದರಲ್ಲಿ ಹೌದು ಈ ವಿಡಿಯೋ ಬಂದ್ಬಿಟ್ಟು ಇದು ಅನ್ಬಾಕ್ಸಿಂಗ್ ವಿಡಿಯೋ ಇದಾದ್ಮೇಲೆ ಒಂದು ಡೆಮೋ ವಿಡಿಯೋ ಬರುತ್ತೆ ಅದರಲ್ಲಿ ಇನ್ ಡೀಟೇಲ್ ಆಗಿ ಯಾವ ಥರ ಪ್ರಾಕ್ಟಿಕಲ್ ಆಗಿ ಹೊಲದಲ್ಲಿ ಜಮೀನಲ್ಲಿ ಯಾವ ಥರ ಕುಂಟೆ ಹೊಡೆಯೋದು ಅಂತ ತೋರಿಸ್ತೀವಿ ಈಗ ಫಸ್ಟ್ ಇದು ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋ ಇದರಲ್ಲಿ ಏನೇನು ಬರುತ್ತೆ ಅಂತ ಕಾಂಪೋನೆಂಟು ನೋಡಿ ಓಪನ್ ಮಾಡಿದ್ದಾರೆ ಇದನ್ನು ಯಾವ ಥರ ಇದನ್ನು ಮಾಡೋ ಫಿಕ್ಸ್ ಮಾಡೋದು ಅಂತ ಹೇಳ್ತಾರೆ ಇವಾಗ ಎರಡು ಸ್ಕ್ರೂ ಕೊಟ್ಟಿರ್ತಾರೆ ಸಿಂಪಲ್ ಆಗಿದೆ ನೋಡಿ ಎರಡು ಸ್ಕ್ರೂ ಅದು ಬಿಚ್ಚಿಬಿಟ್ಟು ಈ ಕಡೆ ಇದನ್ನು ಹ್ಯಾಂಡ್ಲ್ ಹಾಕ್ಬೋದು ನಾವೇನು ಇದನ್ನು ಅನ್ಬಾಕ್ಸ್ ಮಾಡೋಕ್ಕೇನು ಬೇರೆ ಅಂಗಡಿಗೆ ಅಂತ ಆಡೋಂಗಿಲ್ಲ ಸಿಂಪಲ್ ಮೆಥಡ್ ಇದು ಸಿಂಪಲ್ ಮೆಥಡಲ್ಲಿ ನಾವೇ ಯೂಸ್ ಮಾಡ್ಕೊಂಡು ಹಾಕೋಬೋದು ನೋಡಿ ಈ ಥರ ಅದನ್ನು ಎರಡು ಸ್ಕ್ರೂ ರಿಮೂವ್ ಮಾಡಿದ್ದಾರೆ 4 ಕಡೆ ಸ್ಕ್ರೂ ಇರುತ್ತೆ 4 ಸ್ಕ್ರೂ ರಿಮೂವ್ ಮಾಡಿದ್ದಾರೆ ಈಗ ಇದಕ್ಕೆ ಕೂರಿಸ್ತಾ ಇದ್ದಾರೆ ಈ ಥರ ಹಿಂಗಲ್ವಾ ಸರಿ ಸರಿ